ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಿಕಲ್ ಚಿತ್ರತಂಡ ಗೋಸ್ಟ್ ಸಿನಿಮಾದಲ್ಲಿ ಆದ ತಪ್ಪು ರಿಪೀಟ್ ಆಗದಂತೆ ಪಕ್ಕಾ ಪ್ಲಾನ್ ಮಾಡಿಕೊಳ್ತಾ ಇದೆ. ಭೈರತಿ ರಣಿಕಲ್ ಚಿತ್ರೀಕರಣ ಮುಕ್ತಾಯ ಹಂತದಲ್ಲಿದ್ದು ಚಿತ್ರೀಕರಣದ ಭಾಗವಾಗಿರುವ ಮಂದಿ ಈ ಸಿನಿಮಾ ಬೇರೆಯದೇ ಲೆವೆಲ್ನಲ್ಲಿ ಸಿದ್ಧವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ನರ್ತನ್ ಈ ಚಿತ್ರದ ಮೂಲಕ ಸಕ್ಸಸ್ಫುಲ್ ಪ್ಯಾನ್ ಇಂಡಿಯಾ ಸಿನಿಮಾ ನಿರ್ದೇಶಕರಾಗುವ ಹುಮ್ಮಸ್ಸಿನಲ್ಲಿದ್ದಾರೆ. ಮಫ್ತಿಯಲ್ಲಿದ್ದ ಮಾಸ್ ಮಹಾರಾಜ್ನ ಪಾತ್ರವೇ ಇಲ್ಲಿ ಮುಂದುವರಿಯಲಿದ್ದು ಈ ಮಾಸ್ಕಿಂಗ್ ಈ ಬಾರಿ ಕನ್ನಡಕ್ಕೆ ಮಾತ್ರವೇ ಸೀಮಿತವಾಗುವುದಿಲ್ಲ ಅನ್ನೋದೊಂದು ಕನ್ಫರ್ಮ್ ಆಗಿದೆ. ಗೋಸ್ಟ್ ಸಿನಿಮಾ ಯಶಸ್ಸು ಕಂಡಿರುವುದು ಎಷ್ಟು ಸತ್ಯವೋ ಅದಕ್ಕೆ ಅನ್ಯಾಯವಾಗಿದೆ ಅನ್ನೋದು ಕೂಡ ಅಷ್ಟೇ ನಿಜ. ಈ ಸಿನಿಮಾ ನೋಡಿದ ಪ್ರತಿಯೊಬ್ಬರೂ ಕೂಡ ಫಿದಾ ಆಗಿದ್ರು. ಒಂದು ನಿಮಿಷವೂ ಈ ಸಿನಿಮಾ ಬೋರ್ ಹೊಡೆಸೋದಿಲ್ಲ ಅಂತ ಮೆಚ್ಚಿಕೊಂಡಿದ್ರು. ಜೊತೆಗೆ ಈ ಚಿತ್ರದ ನಿರ್ಮಾಪಕ ಸಂದೇಶ್ ನಾಗರಾಜ್ ವಿರುದ್ಧ ಅಭಿಮಾನಿ ದೇವರುಗಳು ಅಸಮಾಧಾನವನ್ನ ಹೊರಹಾಕಿದ್ರು. ಸಿನಿಮಾ ನಿರ್ಮಾಣ ಮಾಡಿದ ಮೇಲೆ ಪ್ರಚಾರಕ್ಕೆ ಹಣ ಖರ್ಚು ಮಾಡಲಿಲ್ಲ, ಸುಮ್ಮನೆ ಪ್ಯಾನ್ ಇಂಡಿಯಾ ಎಂದು ಹೇಳಿದ್ರೆ ಸಾಲದು, ಅದಕ್ಕೆ ತಕ್ಕಂತೆ ಪ್ರಮೋಷನ್ ಕೂಡ ಮಾಡಬೇಕು ಅಂತ ಬೇಸರವನ್ನ ಹೊರಹಾಕಿದ್ರು. ಶಿವಣ್ಣ ಇನ್ನೊಮ್ಮೆ ನಿರ್ಮಾಪಕರ ಜೊತೆ ಸಿನಿಮಾ ಮಾಡಬೇಡಿ ಅಂತ ಆಗ್ರಹಿಸಿಬಿಟ್ಟಿದ್ರು. ನಿರ್ಮಾಪಕರ ಈ ತಪ್ಪಿನಿಂದಲೇ ಗೋಸ್ಟ್ಗೆ ಸಿಗಬೇಕಾಗಿದ್ದ ಬೆಲೆ ಸಿಗಲಿಲ್ಲ ಅನ್ನೋದು ಇಂದಿಗೂ ಕೂಡ ಇರುವ ಬೇಸರ. ಆದ್ರೆ ಈ ಬಾರಿ ಭೈರತಿ ರಣಗಲ್ ಚಿತ್ರವನ್ನ ಗೀತಾ ಶಿವರಾಜ್ ಕುಮಾರ್ ನಿರ್ಮಿಸ್ತಾ ಇದ್ದು ಚಿತ್ರಕ್ಕೆ ಯಾವುದೇ ಕೊರತೆಯಾಗದಂತೆ ಜಾಗರೂಕತೆಯನ್ನ ವಹಿಸುತ್ತಾರೆ. ಪ್ಯಾನ್ ಇಂಡಿಯಾ ಸಿನಿಮಾಗೆ ಏನು ಬೇಕೋ ಅದೆಲ್ಲವನ್ನ ಕೂಡ ಒದಗಿಸಲಾಗ್ತಾ ಇದೆ. ಸಿನಿಮಾ ಇದೀಗ ಮುಕ್ತಾಯ ಹಂತದಲ್ಲಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮುಗಿದ ನಂತರ ಸುಮಾರು 5 ಭಾಷೆಗಳಲ್ಲಿ ಅದ್ದೂರಿಯಾಗಿ ಪ್ರಚಾರ ಕಾರ್ಯ ನಡೆಯಲಿದೆ. ಶಿವಣ್ಣ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಎಲ್ಲವೂ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಲಿವೆ. ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಪ್ರಭುದೇವ್ ಅವರೊಟ್ಟಿಗೆ ಅಭಿನಯಿಸಿರುವ ಕರ್ನಾಟಕ ದಮನಕ ಸಿನಿಮಾ ಮಾರ್ಚ್ 8 ಬಿಡುಗಡೆಯಾಗ್ತಾ ಇದೆ. ಸಂಗೀತ ನಿರ್ದೇಶಕ ಅರ್ಜುನ್ ಚನ್ಯ ಚೊಚ್ಚಲ ಬಾರಿಗೆ ಆಕ್ಷನ್ ಕಟ್ ಹೇಳ್ತಾ ಇರುವ 45 ಸಿನಿಮಾ ಕೂಡ ಚಿತ್ರೀಕರಣದ ಹಂತದಲ್ಲಿದೆ. ಈ ಸಿನಿಮಾದಲ್ಲಿ ಶಿವಣ್ಣನ ಜೊತೆಗೆ ಉಪೇಂದ್ರ ಕೂಡ ನಟಿಸ್ತಾ ಇದ್ದಾರೆ. ಈ ನಡುವೆ ಒಂದೆರಡು ತಮಿಳು ಪ್ರಾಜೆಕ್ಟ್ಗಳು ಶಿವಣ್ಣ ಅವರನ್ನ ಹುಡುಕಿಕೊಂಡು ಬಂದಿವೆ. ಇದೆಲ್ಲದರ ನಡುವೆ ಪುತ್ರಿ ನಿವೇದಿತ ನಿರ್ಮಾಣದ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಸ್ಪೆಷಲ್ ರೋಲ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಈ ವರ್ಷ ಶಿವಣ್ಣ ಅಭಿನಯದ ಮಿನಿಮಮ್ 4 ಸಿನಿಮಾಗಳು ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.